ಇಂಧನ ಇಲಾಖೆಯ ವಿರುದ್ಧ ಮತ್ತೆ ಸಿಡಿದಿದ್ದಾರೆ ವಿದ್ಯುತ್ ಜನಪ್ರತಿನಿಧಿಗಳು. ವಿದ್ಯುತ್ ಇಲಾಖೆ ಅಂದ ಸಂದರ್ಭದಲ್ಲಿ ಇಂಧನ ಇಲಾಖೆ ಅಂದಾಗ 20 ವರ್ಷದಿಂದ ಹಲವಾರು ಪ್ರತಿನಿಧಿಗಳು ಕೆಲಸ ಮಾಡ್ತಾನೆ ಇದ್ದಾರೆ. 20 ವರ್ಷದಿಂದ ಕೆಲಸ ಮಾಡ್ತಿದ್ರು, ಯಾವುದೇ ರೀತಿಯ ಸೇವಾ ಭದ್ರತೆಯನ್ನು ಕೊಡ್ತಾ ಇಲ್ಲ ಅನ್ನುವಂಥ ಅಸಮಾಧಾನವನ್ನು ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿರುವಂಥ ವಿದ್ಯುತ್ ಪ್ರತಿನಿಧಿಗಳು ಇಲ್ಲಿ ಕೇಳ್ತಿರುವಂಥ ಪ್ರಶ್ನೆ ಗಮನಿಸಬೇಕು. ಕೇವಲ 20 ಅಲ್ಲ 20-30 ವರ್ಷದಿಂದ ಕೆಲಸ ಮಾಡ್ತಿರ್ತಾರೆ, ಆದರೆ ಸೇವಾ ಭದ್ರತೆ ಅನ್ನೋದು ಈ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿರುವಂತಹ ವಿದ್ಯುತ್ ಪ್ರತಿನಿಧಿಗಳಿಗೆ ಲಭ್ಯವಾಗ್ತಾ ಇಲ್ಲ. ಹಾಗಾಗಿ ಮತ್ತೊಮ್ಮೆ ಸರ್ಕಾರಕ್ಕೆ ತಮ್ಮ ನೋವನ್ನು, ತಮ್ಮ ಆಕ್ರೋಶವನ್ನು, ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸುವಂಥ ನಿಟ್ಟಿನಲ್ಲಿ ವಿದ್ಯುತ್ ಪ್ರತಿನಿಧಿಗಳು ಮುಂದಾಗಿದ್ದಾರೆ. ನಮ್ಮನ್ನು ಖಾಯಂ ಮಾಡಿ ಅಂತ ಸರ್ಕಾರಕ್ಕೆ ಸಿಬ್ಬಂದಿ ಒತ್ತಾಯ ಮಾಡ್ತಿದ್ದಾರೆ. ಯಾವುದೇ ಸ್ಪಷ್ಟನೆ ನೀಡ್ತಾ ಇಲ್ಲ ಇಲಾಖೆ. ಹಾಗಾಗಿ ಅಧಿಕಾರಿಗಳ ವಿರುದ್ಧ ತಮ್ಮ ಅಸಮಾಧಾನ ಅನ್ನೋದು ಇನ್ನೂ ಕೂಡ ಹೆಚ್ಚಾಗಿದೆ. ಇಂಧನ ಇಲಾಖೆ ಅಂದ ಸಂದರ್ಭದಲ್ಲಿ ಎಲ್ಲವನ್ನ ಸರ್ಕಾರ ಜವಾಬ್ದಾರಿ ಅಂತ ತಗೊಳಕ್ಕಾಗೋದಿಲ್ಲ. ಹಾಗಾಗಿ ಗುತ್ತಿಗೆ ಆಧಾರದಲ್ಲಿ ಆಯಾಯ ಭಾಗಕ್ಕೆ ವಿದ್ಯುತ್ ಪ್ರತಿನಿಧಿಗಳನ್ನು ತಗೊಂಡಿರುತ್ತೆ. ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡುವಂತಹ ವಿದ್ಯುತ್ ಪ್ರತಿನಿಧಿಗಳಿಗೆ ಹೋಲಿಸಿದ್ರೆ ಆ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುವಂತಹ ಪ್ರತಿನಿಧಿಗಳಿಗೆ ಸಂಬಳ ಕಡಿಮೆ. ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡುವಂತಹ ವಿದ್ಯುತ್ ಪ್ರತಿನಿಧಿಗಳಿಗಿರುವಂತಹ ಸೇವಾ ಭದ್ರತೆ, ನೌಕರಿಯ ಖಾಯಂ ಈ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುವಂತಹ ವಿದ್ಯುತ್ ಪ್ರತಿನಿಧಿಗಳಿಗಿಲ್ಲ. ಹಾಗಾಗಿ ಅವ್ರು ಮಾಡೋ ಕೆಲಸನೂ ನಾವು ಮಾಡ್ತಾ ಇದ್ದೀವಿ, ನಾವು ಮಾಡೋ ಕೆಲಸನೇ ಅವರು ಮಾಡೋದು. ಆದರೆ ನಮಗ್ಯಾಕೆ ಈ ರೀತಿಯ ಅನ್ಯಾಯ ಅನ್ನುವಂಥ ಪ್ರಶ್ನೆಯನ್ನು ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುವಂತಹ ಆ ವಿದ್ಯುತ್ ಪ್ರತಿನಿಧಿಗಳು ಕೇಳ್ತಿದ್ದಾರೆ. ಉತ್ತರ ಏನಾದರೂ ಕೊಟ್ಟಿದೆಯಾ ಸರ್ಕಾರ? ಸದ್ಯಕ್ಕೆ ಶೂನ್ಯ. ಯಾವುದೇ ರೀತಿಯ ಉತ್ತರವನ್ನು ಈ ಕ್ಷಣಕ್ಕೂ ಕೂಡ ಕೊಟ್ಟಿಲ್ಲ. ಯಾವುದೇ ಸೇವಾ ಭದ್ರತೆ ಇಲ್ಲದೆ ಕೆಲಸ ಮಾಡ್ತಿದ್ದಾರೆ ಪ್ರತಿನಿಧಿಗಳು. ನೋಡಿ, ಸರ್ಕಾರದ ಅಧೀನದಲ್ಲಿ ಬರುವಂತಹ ವಿದ್ಯುತ್ ಪ್ರತಿನಿಧಿಗಳಿಗೆ ಏನಾದರೂ ಸಮಸ್ಯೆ ಆಯಿತು ಅಂದಾಗ ಸರ್ಕಾರಿ ಉದ್ಯೋಗದಲ್ಲಿದ್ದಾರೆ, ಸರ್ಕಾರ ಕುಟುಂಬವನ್ನು ನೋಡಿಕೊಳ್ಳುತ್ತೆ ಅಥವಾ ಕೆಲಸ ಮುಂದಕ್ಕೆ ಯಾರಾದರೂ ಆ ಕುಟುಂಬದವ್ರಿಗೆ ದಕ್ಕುತ್ತೆ ಅನ್ನುವಂತಹ ಭಾವನೆ ಇರುತ್ತೆ. ಆದರೆ ಸರ್ಕಾರದ ಅಧೀನದಲ್ಲಿ ಬರುವಂತಹ ವಿದ್ಯುತ್ ಪ್ರತಿನಿಧಿಗಳು ಮಾಡೋದು ಅದೇ ಕೆಲಸ, ಗುತ್ತಿಗೆ ಆಧಾರದಲ್ಲಿ ಮಾಡ್ತಿರುವಂತಹ ಪ್ರತಿನಿಧಿಗಳು ಮಾಡ್ತಿರೋದು ಅದೇ ಕೆಲಸ. ಅವರಿಗಿರುವಂಥ ಸೇವಾ ಭದ್ರತೆ ನಮಗಿಲ್ಲ, ಅವರಿಗಿರುವಂಥ ಸೇಫ್ಟಿ ನಮಗಿಲ್ಲ, ನಾವು ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆಗೆ ಹಾಗಾದರೆ ಇಂಧನ ಇಲಾಖೆ ಉತ್ತರ ಕೊಟ್ಟಿದೆಯಾ? ಸದ್ಯಕ್ಕಂತೂ ಇಲ್ಲ. ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, GTPL ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.